ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್, ನಾನು ಇವತ್ತು ಮೆಂತ್ಯ ರಸ ಹೇಳಿ ಅದೊಂದು ನಮ್ಗೆ ಎಲ್ಲದಕ್ಕೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್. ಅದನ್ನೀಗ ಹೇಗೆ ಮಾಡಿದ್ರೆ ತೋರಿಸ್ದೆ. ಮೆಣಸು, ಮೆಂತೆ, ಅಕ್ಕಿ ಎಲ್ಲ ಸಪ್ರೇಟ್ ಸಪ್ರೇಟ್ ಡ್ರೈ ರೋಸ್ಟ್ ಮಾಡ್ಕೊಳಕ ಒಂದೊಂದೇ ಮಾಡ್ಕೊಂಡು ತೋರಿಸ್ದೆ. ಈಗ ಮೆಂತೆ 3/4 ಟೀಸ್ಪೂನ್ ಡ್ರೈ ರೋಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಹೊಟ್ಟುತ್ತಾ ಇತ್ತು, ಅಷ್ಟೊತ್ತು ಹುರ್ಕೊಳಕ ನಾವು ಅರ್ಧ ಪಾತ್ರೆ ಹುದ್ರೆ ಲಾಯ್ಕಾತಿಲ್ಲ ಅದು ನೋಡಿ. ಹೊಟ್ಟುವಾಗ ಇನ್ನೊಂದು 2 ನಿಮಿಷ ಹುರಿದು ನೋಡಿ, ಎಲ್ಲ ಹೊಟ್ಟುತ್ತಾ ಇತ್ತು ನೋಡಿ. ಅಕ್ಕಿ ಬೆಳ್ತಕ್ಕಿ ಅದನ್ನು ರೋಸ್ಟ್ ಮಾಡ್ಕೊಳಕ ಹಂಗೆ ರೋಸ್ಟ್ ಆಯ್ತು. ಬೋಳಿಗೆ ಹಾಕಂತೆ ಫ್ರೆಂಡ್ಸ್, ಮೆಣಸು ಸೈಗೆ ಒಂಚೂರು ಡ್ರೈ ರೋಸ್ಟ್ ಮಾಡ್ಕಂತೆ ಫ್ರೆಂಡ್ಸ್. ಇದಕ್ಕೆ ಒಂಚೂರು ಬೇವಿನೆಲ್ಲ ಹಾಕಂತ ಇದ್ದೆ ಮೆಣಸೊಟ್ಟಿಗೆ. ಫ್ರೆಂಡ್ಸ್ ಆಯ್ತು, ಇದು ಸಹ ಸಾಕು ಫ್ರೆಂಡ್ಸ್. ಈ ಡ್ರೈ ರೋಸ್ಟ್ ಗುಡ್ ಐಟಮ್ ಮಾಡ್ಕೊಂಡದನ್ನು ಹುಡಿ ಮಾಡ್ಕೊಂಬ. ಇದು ಹುಣಸೆ ಹುಳಿ ರಸ ತೆಗೆದಿಟ್ಕೊಂಡು ಒಂದು 2 ಕಪ್ ಅಪ್ಪಷ್ಟು ಲೆಮನ್ ಸೈಜ್ ಅಷ್ಟು ಹುಣಸೆ ಹುಳಿ ತಕೊಳಕ ಇದನ್ನೀಗ ಹಾಕೊಂಬವ. ಇದಕ್ಕೆ ಅಷ್ಟು ಬೆಲ್ಲ ಕೊದಿಕ ಹಾಕೊಂಡೆ, ಹಾಗೆ ಅರಿಶಿನ, ಈ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್. ಇದೊಂಚೂರು ಕೊದಿ ಬರಲಿ ಮುಚ್ಚಿಡುವ, ಹೊಡಿ ಮಾಡಿ ಇಟ್ಕೊಂಡದನ್ನು ಇದಕ್ಕೆ ಹಾಕೊಂಬ. ನೋಡಿ ಫ್ರೆಂಡ್ಸ್, ಒಂದು 3/4 ನಿಮಿಷ ಅಂದರೆ 3/4 ಆನಿಯನ್ಸ್ ಹಾಕೊಂಬ ಒಂದು ಸ್ವಲ್ಪ ಇಟ್ಕೊಂಡು. ಉಳಿದ ನೀರುಳ್ಳಿ ಹಾಕೊಂಡ್ಬಿಡುವ. ಬೇವನ್ನೆಲ್ಲ ಹಾಕೊಂಬ. ಪಾತ್ರೆ ಕೆಳಗಿಟ್ಟು ಒಗ್ಗರಣೆ ಹಾಕೊಂಡ್ಬಿಡುವ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಎಣ್ಣೆ ಹಾಕೊಂಬ. 1 ಸ್ಪೂನ್ ಅಪ್ಪಷ್ಟು ವರ್ಜಿನ್ ಕೋಕೋನಟ್ ಆಯಿಲ್ ಹಾಕೊಂಡು ಸಾಸಿವೆ ಹಾಕೊಂಡಿವೆ. ಹೊಟ್ಟುವಾಗ ಈ ಒಗ್ಗರಣೆ ಇದಕ್ಕೆ ಹಾಕಿಬಿಡುವ ಮೆಂತ್ಯ ಹುಳಿಗೆ. ನೋಡಿ ಫ್ರೆಂಡ್ಸ್, ಹೊಟ್ಟುತ್ತಾ ಇತ್ತು, ಈಗ ಹೊಟ್ಟು ನಿಲ್ಲಿದ ಕೂಡಲೇ ಈ ಹುಳಿಗೆ ಹಾಕೊಂಡ್ಬಿಡುವ, ಮೆಂತ್ಯ ಹುಳಿಗೆ ಹಾಕೊಂಡ್ಬಿಡುವ ಫ್ರೆಂಡ್ಸ್. ಗ್ರೇವಿದಕ್ಕೆ ಹಾಕೊಂಬ ಫ್ರೆಂಡ್ಸ್. ವರ್ಜಿನ್ ಕೋಕೋನಟ್ ಆಯಿಲ್ ಹಾಕೊಂಡ್ರಿಂದ ಹೈ ಕ್ಲಾಸ್ ಟೇಸ್ಟ್ ಬಂದಿದೆ. ಮತ್ತು ಅಗತ್ಯ ಅದಕ್ಕೆ ಬೆಲ್ಲ ಹಾಕಲೇಬೇಕು, ಹುಳಿ ಹುಳಿ ಸೀಸಿ ಇದ್ರೆ ರುಚಿ ಫ್ರೆಂಡ್ಸ್. ಅನ್ನಕ್ಕೂ ಮೊಸರನ್ನಕ್ಕೂ ದೋಸೆಗೆ ಎಲ್ಲಕ್ಕೂ ಲೈಕ್ ಆಗುತ್ತೆ. ಮತ್ತು ನಾವು ನೀರುಳ್ಳಿ ಹಾಕಿ ನಾನು ಹೇಳಿದಷ್ಟೇ 2 ನಿಮಿಷ ಬೇಯಿಸಬೇಕು. ನಮಗೆ ಕರ ನೀರುಳ್ಳಿ ಬಾಯಿಗೆ ಸಿಕ್ಕಿದ್ರೆ ಅದು ರುಚಿ ಫ್ರೆಂಡ್ಸ್. ಹಾಗೆ ನೋಡಿ ಹೈ ಕ್ಲಾಸ್ ಆಗಿದೆ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರಲೇಬೇಡಿ. ಥ್ಯಾಂಕ್ ಯು.